ಬೆಳಗಾವಿಯಲ್ಲಿ ಗುಂಡಿನ ಸದ್ದು ಕೇಳಿದೆ. ಸ್ನೇಹಿತೆ ಜೊತೆಗೆ ಊಟಕ್ಕೆ ಹೋಗಿದ್ದಂತಹ ಯುವಕನ ಮೇಲೆ ಗುಂಡಿನ ದಾಳಿ ನಡೆದಿದೆ. ಬೆಳಗಾವಿಯಲ್ಲಿ ಗುಂಡಿನ ಸದ್ದು ಕೇಳಿದೆ. ಸ್ನೇಹಿತೆ ಜೊತೆಗೆ ಊಟಕ್ಕೆ ಹೋಗಿದ್ದ ಯುವಕನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಬೆಳಗಾವಿಯ ಮಹಾಂತೇಶ್ ನಗರದ ಕೆಎಂಎಫ್ ಡೈರಿ ಬಳಿ ಈ ಘಟನೆ ನಡೆದಿರೋದು. ಚಿಲಕವಾಡಿಯ ದ್ವಾರಕಾ ನಗರದ ನಿವಾಸಿ ಪ್ರಣೀತ್ ಕುಮಾರ್ ಈತನ ಮೇಲೆ ಅಟ್ಯಾಕ್ ಆಗಿದೆ. ಎರಡು ಸುತ್ತು ಗುಂಡನ್ನು ಹಾರಿಸಿ ದುಷ್ಕರ್ಮಿಗಳು ಪರಾರಿಯಾಗಿರುವಂತಹ ಘಟನೆ ಆಗಿರೋದು. ಕಣ್ಣಿನ ಪಕ್ಕದಲ್ಲಿ ಒಂದು ಗುಂಡು, ತೊಡೆ ಭಾಗಕ್ಕೆ ಒಂದು ಗುಂಡು ತಗುಲಿ ಗಾಯ ಆಗಿದೆ. ಬೈಕ್ ಮೇಲೆ ಬಂದ ಇಬ್ಬರಿಂದ ಏಕಾಏಕಿ ಗುಂಡಿನ ದಾಳಿ ನಡೆದಿರೋದು. ಗಾಯಾಳುವಿಗೆ ಬಿಮ್ಸ್ ಆಸ್ಪತ್ರೆಯ ಐಸಿಯುನಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿರೋದು. ಬೆಳಗಾವಿಯಲ್ಲಿ ಗುಂಡಿನ ಮೊರೆತ ಇದೆ, ಕೇಳಿಸಿದೆ. ಸ್ನೇಹಿತೆ ಜೊತೆಗೆ ಊಟಕ್ಕೆ ಹೋಗಿದ್ದ ಯುವಕನ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಬೆಳಗಾವಿಯ ಮಹಾಂತೇಶ್ ನಗರದ ಕೆಎಂಎಫ್ ಡೈರಿ ಬಳಿ ಈ ಘಟನೆ ಆಗಿರೋದು. ಸದ್ಯ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಟಿಳಕವಾಡಿಯ ದ್ವಾರಕಾ ನಗರದ ನಿವಾಸಿ 31 ವರ್ಷದ ಪ್ರಣೀತ್ ಕುಮಾರ್ ಮೇಲೆ ಅಟ್ಯಾಕ್ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್, ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ದಿಲೀಪ್, ಯಾಕಾಗಿ ಫೈರಿಂಗ್ ಆಗಿರೋದು ಅಂತ? ಪ್ರಮುಖವಾಗಿ ಪ್ರೀತಿ ಯಾಕಾಗಿದೆ ಅಂತ ಗೊತ್ತಾಗುತ್ತೆ ಅಲ್ಲ, ಆದ್ರೆ ಇಲ್ಲಿ ಏನಂತಂದ್ರೆ ಅರ್ಪಿತಾ ಜೀಪ್ ನಲ್ಲಿ ಬಂದಂತ ಇಬ್ರು ಸೇಹಿತರು ಊಟಕ್ಕೆ ಹೋಗಿರ್ತಾರೆ. ಊಟಕ್ಕೆ ಹೋಗಿ ಬಂದ ಮೇಲೆ ಈ ತರ ಗುಂಡು ಹಾರಿಸ್ತಾರೆ. ಈಗಾಗಲೇ ಮಿಮ್ಸ್ ಆಸ್ಪತ್ರೆಗೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಂತ ಎಡಾಮಟ್ಟಿನ ಭೇಟಿ ಕೊಟ್ಟಿದ್ದಾರೆ, ಗಾಯಾಳುಗಳ ಆರೋಗ್ಯ ವಿಚಾರ ಮಾಡಿದ್ದಾರೆ. ಆದ್ರೆ ನಿಖರವಾಗಿ ಈ ಯಾಕೆ ಈ ಒಂದು ಫೈರಿಂಗ್ ಆಯ್ತು ಅಂದ್ರೆ ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಏನು ಗುಂಡು ಕುತ್ತಂತ ಏನೋ ಪ್ರಣೀತ್ ಇದ್ದಾರೆ, ಅವರು ಬಹಳಷ್ಟು ಗಾಯ ಆಗಿದ್ದಾರೆ, ಅವರು ಒಂದಿಷ್ಟು ಚೇತರಿಸಿಕೊಂಡ ನಂತರ ಇದಕ್ಕೆ ಕರೆಕ್ಟ್ ಆಗಿ ಮಾಹಿತಿ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮಾಳಮಾರುತಿ ಪೊಲೀಸ್ ಈ ಪ್ರಕರಣ ದಾಖಲಾಗಿರುವಂತದ್ದು. ದಾಳಿಗೆ ಒಳಗಾದ ಯುವಕ ಈಗ ಹೇಗಿದ್ದಾರೆ ಅಂತ? ದಾಳಿಗೆ ಹೋದ ಯುವಕ ಈಗಾಗಲೇ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಅವ್ರನ್ನ ಐಸಿಯುದಲ್ಲಿ ಇನ್ನೊಂದು ತೀವ್ರ ನಿಗಾ ಘಟಕದಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಮತ್ತೆ ಬಹಳಷ್ಟು ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಿದ್ದಾರೆ. ಇನ್ನು ಜೀವಕ್ಕೆ ಯಾವ್ದು ಅಪಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಬೀಮ್ಸ್ ಮೂಲಗಳಿಂದ ಬರ್ತಕ್ಕಂತ ಮಾಹಿತಿ ಬೇಕಾದ ಬಹಳಷ್ಟು ಟ್ರೀಟ್ಮೆಂಟ್ ಅವಶ್ಯಕತೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.